ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಐ ಥಿಂಕ್ 5th September. ಎಸ್, ಇವತ್ತು 5th September. ಸೊ ಒಂದಷ್ಟು ಐಟಮ್ಸ್ನ, ಒಂದಷ್ಟು ಗ್ರಾಸರಿ ಐಟಮ್ಸ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಬಿಗ್ ಬಾಸ್ಕೆಟ್ನಲ್ಲಿ. ನಿಮ್ಗೆ ಗೊತ್ತು, ನಾವಿರೋದು 3rd floor ಅಂತ. ಮಗು ಇಟ್ಕೊಂಡು ಅದನ್ನೆಲ್ಲ ಎತ್ಕೊಂಬರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಎಲ್ಲ ಡೆಲಿವರಿ ಕೊಟ್ಟಿದ್ದಾರೆ, ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಯೋಹನ್, ಏನು ಇಲ್ವ ಮಮ್ಮಿ, ಏನು ಇಲ್ವ ಅಮ್ಮ ಸ್ಪೆಷಲ್ ಅಂತ ಕೇಳ್ತಾ ಇದ್ದ. ಬಟ್ ಹೇಗೆ ಗೊತ್ತಿಲ್ಲ, ಯಾಕೋ ಏನೋ ತರಬೇಕು ಮಾಡಬೇಕು ಅಂತ ಏನೂ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ನಾನು ನಿನ್ನೆ ಆರ್ಡರ್ ಬಿಗ್ ಬಾಸ್ಕೆಟ್ನಲ್ಲಿ ಆರ್ಡರ್ ಮಾಡೋವಾಗಲೇ ಮಶ್ರೂಮ್ ಆರ್ಡ್ರ್ ಮಾಡಿದೆ. ಸೊ ಆ ಮಶ್ರೂಮ್ನೇ ಹಾಕ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳಿದೆ ಯೋಹನ್ಗೆ ಸಾಂಬಾರು ಬೇಕಾ ಬಿರಿಯಾನಿ ಬೇಕಾ ಅಂತ. ಅವನು ಬಿರಿಯಾನಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಹಂಗಾಗಿ ಮಶ್ರೂಮ್ ಬಿರಿಯಾನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ಕೆಟಲ್ಲಿ ನಾನು ಏನೇನು ಆರ್ಡರ್ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಆರ್ಡರ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ವಿಚಾರಿಸ್ಕೊಂಬಂದಿದ್ದೆ, ಏನದು ನಮ್ಮ ಮನೆ ಸುತ್ತಮುತ್ತ ಇರೋ ಶಾಪ್ಸಲ್ಲಿ ವೆಜಿಟೇಬಲ್ಸ್ ಇರ್ಬೋದು, ಈ ಥರದ ಐಟಮ್ಸ್ ಎಲ್ಲ ಎಷ್ಟಿದೆ ಅಂತ. ನಿಮಗೆ ಗೊತ್ತು, ಯೂಶುವಲ್ ಆಗಿ ನಾವು ಮೆಟ್ರೋದಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಿ, ದಿನಸಿನೆಲ್ಲ ಒಂದ್ಸಲ ತೊಗೊಂಡು ಬರ್ತೀನಿ, ಒಂದು ತಿಂಗಳಿಗೆ ಒಂದ್ಸಲ ಅಂತ ತೊಗೊಂಡ್ಬಂದ್ಬಿಡ್ತೀವಿ, ಅದೇ ಆಗುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಇವಾಗ ಹತ್ತಕ್ಕೆಲ್ಲ ಕಷ್ಟ ಆಗುತ್ತೆ, ಮಗು ಎತ್ಕೊಂಡು ಇಷ್ಟು ದಿನಸಿ ಐಟಮ್ನ ಎತ್ಕೊಂಡು ಬರೋದು ಅಂದರೆ ಆಗಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸೊ ಏನೇನು ತಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಡಿಸ್ಕೌಂಟ್ ಇದೆ, ಬಟ್ ಸ್ಟಿಲ್ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಒಂದು 2 ರೂಪಾಯಿ 3 ರೂಪಾಯಿ ಈ ಥರದ್ದೆಲ್ಲ ಕೆಜಿಗೆ ಹಾಫ್ ಕೆಜಿಗೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ತುಂಬ ಡಿಸ್ಕೌಂಟಲ್ಲಿ ಏನೂ ಸಿಗಲ್ಲ, ಬಟ್ ಏನಂದರೆ ನಮಗೆ ಸ್ವಲ್ಪ ಏನಂದ್ರೆ ಸ್ಟ್ರೈನ್ ಎಲ್ಲ ಕಡಿಮೆ ಆಗುತ್ತೆ, ಅಲ್ಲಿ ನಿಂತ್ಕೊಂಡು ಆ ಟೈಮೆಲ್ಲ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಟಿ ವಿ ನೋಡೋವಾಗಲೋ, ಮಕ್ಕಳು ಆಡಿಸುವಾಗಲೋ ನಾವು ಏನು ಬೇಕೋ ಅದನ್ನು ಕಾರ್ಟಲ್ಲಿ ಹಾಕಿಟ್ಕೊಂಡು ಆಟ್ ಎ ಟೈಮ್ ಆರ್ಡರ್ ಮಾಡ್ಬೋದು. ಸೊ ಅವರೇ ಮನೆಗೆ ತಂದುಕೊಡೋದ್ರಿಂದ ನಮಗೆ ಸ್ವಲ್ಪ ರಿಸ್ಕ್ ಕಡಿಮೆ. ಸೊ ಹಾಗಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಕಾ ಚೆಕ್, ಮತ್ತು ಏನೇನು ತಂದಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಹೋಗು ಫ್ರೆಂಡ್ಸ್, ಬಿಗ್ ಬಾಸ್ಕೆಟಿಂದ ಇಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಏನೇನು ತರಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಯಾ, ಈಗಷ್ಟೇ ಬಂದು ಡೆಲಿವರಿ. ಓಕೆ, ಫಸ್ಟ್ ಐಟಮ್ ಬಂದು ಬೇಬಿ ವೈಪ್ಸ್. ಪಾಪುಗೆ ವೈಪ್ಸ್ ಖಾಲಿಯಾಗಿತ್ತು, ಸೊ ಹಾಗಾಗಿ ಬೇಬಿ ವೈಪ್ಸ್ನ ತರಿಸ್ದೆ. ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ಐ ಥಿಂಕ್ ಬೇಬಿ ಹಗ್ದು ಅನಿಸುತ್ತೆ. ಈ ಸಲ ಬಂದು ಬೇಬಿ ವೈಪ್ಸ್ ಅಂತಲೇ ಬಿಗ್ ಬಾಸ್ಕೆಟ್ ಅವ್ರದ್ದು ಓನ್ ಪ್ರಾಡಕ್ಟು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ಟೈಮಿಗೆ ಅಂತೇಳ್ಬಿಟ್ಟು ಬಿಸ್ಕೆಟ್ಸ್ ತರಿಸ್ಕೊಂಡಿದ್ದೀನಿ. ಮಿಲ್ಕ್ ಬಿಸ್ಕೆಟ್ ಯೋಹನ್ ಕೇಳ್ತಾ ಇರ್ತಾನೆ ಅವಾಗವಾಗ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ. ಸ್ವಲ್ಪ ಕೂದಲು ಯಾಕೋ ಪ್ರಾಬ್ಲಮ್ ಆಗ್ತಿದೆ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ, ಹಾಗಾಗಿ ದಿವಸ ಒಂದೊಂದು ತಿನ್ನೋಣ ಅಂತ ಅಂದ್ಕೊಂಡಿನಿ. ಅಟ್ ದ ಸೇಮ್ ಟೈಮ್ ಇದನ್ನು ಡೈಟರಿ ಫುಡ್ ಅಂತ ಕೂಡ ಹೇಳ್ತಾರೆ. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಅವರಿಗೆ ನಲ್ಲಿಕಾಯಿ ಕೂಡ ತುಂಬ ಒಳ್ಳೆಯದು. ಸೊ ನಾನು ನನ್ನ ಮುಂದಿನ ಬ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ. ಸೊ ಇದೊಂದು 200 grams ಅಷ್ಟು ತರಿಸ್ಕೊಂಡಿದ್ದೆ, ಹೊಡಿತೀನಿ, ಅದನ್ನು ತಿಂದಿದೆ, ಇವಾಗ ಊಟ ಮಾಡ್ಬಿಟ್ಟು ತಿನ್ನಬೇಕು. ಇನ್ನೆಲ್ಲ ಆಲ್ಮೋಸ್ಟ್ ತರಕಾರಿ ಐಟಮ್ಸ್ ಜಾಸ್ತಿ ತರಿಸ್ಕೊಂಡಿರೋದು. ಇದು ಬಂದು ಗ್ರೀನ್ ಚಿಲ್ಲಿ, 5 ರೂಪಾಯಿಗೆ ಅಷ್ಟೇ ಗ್ರೀನ್ ಚಿಲ್ಲಿ ಇಷ್ಟೊಂದು ಬಂದಿದೆ. ಮತ್ತು ಇದು ಬಂದು ಬೀಟ್ರೂಟ್. ಬೀಟ್ರೂಟ್ ಬಂದು 250 grams. 250 grams 265 grams 20 rupees ಇದೆ. ಇದು ಬಂದು ಬೀನ್ಸ್. ಬೀನ್ಸ್ ಹಾಫ್ ಕೆಜಿ ಅಂದರೆ ಹಾಫ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, 35 rupees. ಮತ್ತು ನಾನು ರವೆ ತರಿಸ್ಕೊಂಡಿದ್ದೀನಿ. ರವೆ ಇದು ಕೂಡ ಅಷ್ಟೇ, ಬಿಗ್ ಬಾಸ್ಕೆಟ್ ಓನ್ ಬ್ರ್ಯಾಂಡ್. ಇದು 1 kg ಅಷ್ಟು ತರಿಸ್ಕೊಂಡಿದ್ದೀನಿ. ಇದರ ರೇಟ್ ಬಂದು ಆಫ್ಟರ್ ಡಿಸ್ಕೌಂಟ್ ಐ ಥಿಂಕ್ 48 rupees ಏನೋ ಬಂತು ಅಂತ ಅನ್ಸುತ್ತೆ. ಸಾಸಿವೆ, ಜೀರಿಗೆ, ಎಣ್ಣೆ, ಫ್ರೀಡಮು, ಎಣ್ಣೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಬಜ್ಜಿ ಬೊಂಡ ಮಾಡೋಕ್ಕೆ ಭಯ ಆಗುತ್ತೆ, ಬಟ್ ತಿನ್ನೋದಂತೂ ಬಿಡೋಕ್ಕಾಗೋದಿಲ್ಲ. ಸೊ ಗರಂ ಮಸಾಲ ಮತ್ತು ಚಪಾತಿ ಹಿಟ್ಟು. ನನಗೆ ಚಪಾತಿ ಹಿಟ್ಟಿಲ್ಲ ಅಂದರೆ ಮನೆಯಲ್ಲಿ ಏನೋ ಇಲ್ಲ ನಂಗೆ ಅನಿಸ್ತಾ ಇರುತ್ತೆ. ಸೊ ಚಪಾತಿ ಹಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಎಲ್ಲನೂ ಡಿಸ್ಕೌಂಟ್ ಎಲ್ಲ ಇದೆ, ಹೇಳಬೇಕು ಅಂತಂದರೆ ನೋಡ್ಬೋದು ಅಲ್ಲಿ. ಕ್ಯಾರೆಟ್ ಇದೆ, ಆಮೇಲೆ ಆಲೂಗೆಡ್ಡೆ, ಆನಿಯನ್, ಆಮೇಲೆ ಇದು ಬಾಳೆಹಣ್ಣು. ಯೋಹನ್ ಕೇಳ್ತಾ ಇರ್ತಾನೆ ಬಾಳೆಹಣ್ಣು ಬೇಕು. ಮತ್ತು ಇದು ಬಂದು ಪಪ್ಪಾಯ ತರಿಸ್ಕೊಂಡಿದ್ದೀನಿ. ಮತ್ತು ವಿಸ್ಪರ್,
ಬೇಕೇ ಬೇಕು. ಕ್ರಿಸ್ಪರ್ ಮತ್ತು ಇದು ಏನಂತಾರೆ ಮಶ್ರೂಮ್, ಮಶ್ರೂಮ್ ತರಿಸಿದ್ದೀನಿ. ಆಮೇಲೆ ಇದು ಬಂದು ಟೊಮ್ಯಾಟೊ, ಟೊಮ್ಯಾಟೊ, ಜೀರಿಗೆ, ಈ ಥರ ಒಂದು ಸ್ವಲ್ಪನೇ ಐಟಮ್ಸ್ ತರಿಸಿದ್ದೀನಿ. ನಾನು ನೋಡೋಣ ಮುಂದೆ ಇದು ವರ್ಕೌಟ್ ಆದರೆ ನನಗೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ. ನನಗೆ ಅದನ್ನು ತೊಗೊಂಬರೋದೇ ಪ್ರಾಬ್ಲಮ್ಮು, ಕಷ್ಟ ಆಯ್ತು. ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅದನ್ನೆಲ್ಲ ಎತ್ಕೊಂಡು ಓಡಾಡೋಕ್ಕಾಗದೇ ಇಲ್ಲ, ಭಾರ ಅಂತೂ ನನ್ನ ಕೈಲಿ ಎತ್ತಕ್ಕಾಗದೇ ಇಲ್ಲ. ಸಿಸರಿಯನ್ ಆಗಿರೋರಿಗೆ ಈ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಬಟ್ ಆ ಥರ ಏನೂ ಇಲ್ಲ. ಸಿಸರಿಯನ್ ಆಗಿರೋರಿಗೆ ಅಂತಲೇ ಅಲ್ಲ, ಸ್ವಲ್ಪ ಬ್ಯಾಕ್ ಪೇನ್ ಇರೋರಿಗೆ ಭಾರ ಆಯ್ತದ್ದು ಒಳ್ಳೇದಲ್ಲ. ಮತ್ತು ಇದು ಹಾಲು ಎಮರ್ಜೆನ್ಸಿಗೆ ಅಂತ ತರಿಸ್ಕೊಂಡಿರೋದು. ನಾನು ಇದನ್ನೇನು ಜಾಸ್ತಿ ಯೋಹನಕ್ಕೆ ಕೊಡಲ್ಲ. ನನಗೇನಾದ್ರೂ ವಿಡಿಯೋ ಎಡಿಟ್ ಮಾಡುವಾಗಲೋ ಅಥವಾ ಯಾವಾಗಾದ್ರೂ ಕಾಫಿ ಟೀ ಬೇಕು ಅಂದಾಗ ಯೋಹನ್ನು ಕ್ಲಾಸ್ಗೆ ಹೋದಾಗ ಮತ್ತೆ ನನಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ತರಿಸ್ಕೊಂಡಿರೋದು. ಯೋಹನ್ ಗೌಡ್ರು ಒಳ್ಳೊಂದೇ ಐಟಮ್ ತಂದುಕೊಡ್ತಾ ಇದ್ದಾರೆ. ಆನಿಯನ್ ಎಲ್ಲ ಹಾಕ್ಬಿಟ್ಟು ಇವಾಗ ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ ರೆಸಿಪಿನ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇದೆಲ್ಲ ಒಗ್ಗರಣೆಗೆ ಹಾಕೋದು ನಾನು. ಆನಿಯನ್ನು, ಆನಿಯನ್ ಅಷ್ಟು ತುಂಬ ಸಣ್ಣದಾಗಿ ಫುಲ್ಲು ಒಂಥರ ಪೇಪರ್ ಥರ ಅಷ್ಟೊಂದು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಆಯಿಲ್ ನಾನು ಹಾಕ್ತೀನಲ್ವ, ಆಯಿಲ್ಗೇನೆ ಫ್ಲೇವರ್ ಬಿಟ್ಕೊಳ್ಳಿ ಅಂತೇಳಿ ಚಕ್ಕೆ, ಏಲಕ್ಕಿ ಕಾಯಿ, ಏಲಕ್ಕಿ ಕಾಯಿ ಇನ್ನೂ ಒಂದು ಹಾಕ್ಕೊಬೋದು ಬೇಕಂದರೆ. ಯೋಹನ್ಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ಟಾರು ಏನಂತಾರೆ, ಇದು ಲವಂಗ, ಮತ್ತು ಇದು ಮರಾಠಿ ಮೊಗ್ಗು ಅಂತಾರೆ, ಇಷ್ಟನ್ನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಇದು ಫ್ಲೇವರು ಆಯಿಲಿಗೆ ಬಿಟ್ಟ ಮೇಲೇ ಅದು ಚೆನ್ನಾಗಾಗೋದು ಬಿರಿಯಾನಿ. ಕೆಲವರು ಕರ್ಬೇವಿನ ಸೊಪ್ಪು ಹಾಕ್ತಾರೆ, ಕೆಲವರು ಹಾಕಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಏನಂತಾರೆ ಜಾಮೂನ್ ಟೊಮ್ಯಾಟೊ, ಅದನ್ನು ಈ ಥರ ಉದ್ದುದ್ದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬ ತಿನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇದೆ, ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಹ್ಯಾಂಡ್ ಫುಲ್ ಅಷ್ಟು ಅಂತ ಹೇಳ್ಬೋದು. ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಏನಂತಾರೆ ಮಶ್ರೂಮ್, ಮಶ್ರೂಮ್ ಒಂದು ಫುಲ್ ಪ್ಯಾಕ್ ಹಾಕಿದ್ದೀನಿ, ತುಂಬ ಸಣ್ಣ ಸಣ್ಣದಾಗೇನು ಮಾಡಿಲ್ಲ ಸ್ಲೈಸು. ಒಂದು ಮಶ್ರೂಮ್ನ ಎರಡು ಭಾಗ ಮಾಡಿದ್ದೀನಿ, ಸೊ ಅಷ್ಟೇ. ಇದ್ರ ಜೊತೆಗೆ ಒಂದು ಆಲೂಗಡ್ಡೆನೂ ಹಾಕ್ಕೊಳ್ತೀನಿ, ನನಗೆ ಇಷ್ಟ ಆಗುತ್ತೆ. ಬಿರಿಯಾನಿನಲ್ಲಿ ಆಲೂಗಡ್ಡೆ ಇದೆ, ಒಂದು ಮೀಡಿಯಮ್ ಸೈಜ್ ಆಲೂನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತೀನಿ. ಸೊ ಮೊದಲು ಸ್ಟೌವ್ ಹತ್ತಿಸ್ಬಿಡೋಣ. ಸ್ಟೌವ್ ಹತ್ತಿಸ್ಬಿಟ್ಟು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಬಿಟ್ಟು ಅದಕ್ಕೊಂಚೂರು ಆಯಿಲ್ ಹಾಕಿದ್ದೀನಿ, ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕೋತೀನಿ. ಬಿರಿಯಾನಿಗೆ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಏನಂತಾರೆ ಮನೆ ತುಪ್ಪ ಬಳಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ಮೇಲೆ ಆ್ಯಸ್ ಯೂಶ್ವಲ್ ಅದಕ್ಕೆ ಮಾಮೂಲಿ ಚಕ್ಕೆ, ಲವಂಗ ಏನೆಲ್ಲ ಇಟ್ಕೊಂಡಿದ್ನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಮತ್ತು ಅದೆಲ್ಲ ಮರಾಠಿ ಮೊಗ್ಗು ಎಲ್ಲನೂ ಹಾಕಿ ಅದು ಫ್ಲೇವರ್ ಬಿಡೋವರೆಗೂ ನಾನು ಒಂದು 30 seconds ಫ್ರೈ ಮಾಡಿದೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಫ್ರೈ ಮಾಡಾದಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಂಡೆ. ಆನಿಯನ್ ಯಾವ ಥರ ಇರುತ್ತೆ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಫುಲ್ಲು ಬಾಡೋಗ್ಬಿಡುತ್ತೆ, ತುಂಬ ಹೊತ್ತು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ತುಂಬ ಸಣ್ಣದಾಗಿ ಸ್ಲೈಸ್ ಮಾಡಿದ್ರೆ ಆ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಎಣ್ಣೆಗೆ ಹಾಕ್ಕೊಂಬಿಡೋಣ. ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಅದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಜೊತೆಗೆ ಅರಿಶಿನ ಹಾಕ್ಕೊಂಡ್ರೆ ಅದು ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ನೀವು ಈರುಳ್ಳಿ ಬಾಡೋದಕ್ಕೋಸ್ಕರ ಉಪ್ಪೇನು ಹಾಕೋ ನೆಸೆಸಿಟಿ ಇಲ್ಲ ಇದಕ್ಕೆ, ಈರುಳ್ಳಿ ತುಂಬ ಬೇಗನೆ ಬಾಡೋಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಕೂದಲಿಗೆಲ್ಲ ತುಂಬ ಒಳ್ಳೆಯದು, ಕಪ್ಪಾಗಿ ಬೆಳೆಯುತ್ತೆ ಕೂದಲು ಅಂತ ಹೇಳ್ಬೋದು. ನಾನೊಂದೆರಡು ಹಸಿಮೆಣಸಿನ್ಕಾಯಿನ ಹಾಗೆ ಎರಡೆರಡು ಭಾಗ ಮಾಡಿ ಹಾಕಿದ್ದೀನಿ, ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕಿದ್ದೀನಿ. ಜೊತೆಗೆ ಟೊಮೆಟೊನ ಹೆಂಗೆ ಸ್ಲೈಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದನ್ನೆಲ್ಲ ತುಂಬ ಫ್ರೈ ಮಾಡಿ ತುಂಬ ಬಾಡಿಸ್ಕೋಬೇಕು ಅಂತ ಏನಿಲ್ಲ. ಇದ್ರ ಹಿಂದೆ ನಾನು ಮಶ್ರೂಮ್ ಹಾಕೋದ್ರಿಂದ ಎಲ್ಲ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈ ಥರ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆನಲ್ಲಿ ಹೊಂದ್ಕೊಂಡ್ಮೇಲೆ ನಾವೇನಂತಾರೆ ಸೊಪ್ಪು ಕೂಡ ಹಾಕ್ಬಿಡೋಣ ಇದ್ರ ಜೊತೆಗೇನೆ, ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು. ಕೆಲವರು ಎಲ್ಲ ಹಾಕಿದ್ಮೇಲೆ ಅಕ್ಕಿ ನೀರು ಹಾಕಿದ್ಮೇಲೆ ಹಾಕ್ತಾರೆ, ನನಗೆ ಎಣ್ಣೆನಲ್ಲೇ ಹಾಕಿದ್ರೆ ಇಷ್ಟ ಆಗುತ್ತೆ, ಫ್ಲೇವರ್ ಬಿಟ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ ಬಿರಿಯಾನಿ ಅಂತ ನನ್ನ ಒಪೀನಿಯನ್ನು. ಮತ್ತು ಏನಂದರೆ ಇದು ತುಂಬ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೊಬೋದು ಮನೆಯಲ್ಲಿ. ಏನಂತಾರೆ ಹೋಟೆಲಿಂದ ತರಿಸ್ಕೊಂಡ್ರೆ 300-400 ರುಪೀಸ್ ಆಗುತ್ತೆ ಒಂದು ಬಿರಿಯಾನಿಗೆ, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು, ಚೆನ್ನಾಗೂ ಕೂಡ ಇರುತ್ತೆ. ಸೇಮ್ ಪ್ರೊಸೀಜರ್ನ ನೀವು ಚಿಕನ್ ಅಥವಾ ಮಟನ್ಗೆ ಕೂಡ ಯೂಸ್ ಮಾಡ್ಕೋಬೋದು.
ಇನ್ ಕೇಸ್ ಮಟನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೊದಲು ಹಾಕ್ಕೊಂಬಿಟ್ಟು ಒಂದೆರಡು ಮೂರು ವಿಷಲ್ ಹಾಕಿಸ್ಕೊಂಬಿಡಿ, ಅದಾದಮೇಲೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ, ಒಂದು ಅಥವಾ ಎರಡು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಮಶ್ರೂಮ್ ಮತ್ತು ನೋಡ್ಬೋದು ನೀವು ಒಂದು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ, ಐ ಮೀನ್ ಚಿಕ್ಕ ಆಲೂಗಡ್ಡೆನ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದೆಲ್ಲನೂ ಒಂದು 5 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ. ಇದು ಮಶ್ರೂಮ್ ಕೂಡ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಯೂಶಲಿ, ಸೊ ಅದು ಕೂಡ ಹೋಗಬೇಕು, ನೀರು ಸ್ವಲ್ಪ ಬಾಡೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ತುಂಬ ಬೇಯಬೇಕು ಮಶ್ರೂಮ್ ಅಂತ ಏನಿಲ್ಲ, ಒಂದು ಸ್ವಲ್ಪ ಹುರ್ಕೊಂಡ್ರೆ ಎಣ್ಣೆನಲ್ಲಿ ಬಾಡಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೀವು ಇದನ್ನು ಹುರ್ಕೊಳ್ಳೋವಾಗಲೇ ಜೊತೆಗೆ ಒಂಚೂರು ಉಪ್ಪು ಹಾಕ್ಕೊಂಬಿಡಿ, ನೀಟಾಗಿ ಉಪ್ಪು ಇಟ್ಕೊಳ್ಳುತ್ತೆ ಮಶ್ರೂಮ್ ಮತ್ತು ಆಲೂಗಡ್ಡೆ. ಸೊ ಹಾಗಾಗಿ ಯಾವುದೇ ಒಂದು ತರಕಾರಿ ಹಾಕಿದ್ರು ಕೂಡ ಅಷ್ಟೇ, ಅದನ್ನು ಫ್ರೈ ಮಾಡೋವಾಗಲೇ ಹುರ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ನೀಟಾಗಿ ಅದು ಹೀರ್ಕೊಳ್ಳುತ್ತೆ. ಈವನ್ ಚಿಕನ್ ಮಟನ್ ಕೂಡ ಅದೇ ಥರ ಪ್ರೊಸೀಜರಲ್ಲೇ ಮಾಡಿದ್ರೆ ಚೆನ್ನಾಗಿ ರುಚಿ ಹಿಡಿಯುತ್ತೆ ಅಂತ ಹೇಳ್ಬೋದು, ನೀವು ನೋಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕಿದ್ದೆ ನಾನು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ, ಒಂದು ಫುಲ್ ಸ್ಪೂನಷ್ಟು ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಒಂದು ಎಣ್ಣೆನಲ್ಲಿ ಒಂದು 1 ನಿಮಿಷ ಬಾಡಿಸ್ಕೊಳ್ಳೋಣ, ಚೆನ್ನಾಗಾಗುತ್ತೆ. ಅದು ಕೂಡ ಬಾಡಿದ್ರೇ ಚೆಂದ, ಇಲ್ಲಾಂದರೆ ಹಸಿ ಹಸಿ ಅನಿಸ್ತಾ ಇರುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಾಡಿಸ್ಕೊಂಬಿಟ್ಟು ಒಂದು 30 ಸೆಕೆಂಡ್ಸ್ ಅದು ಬಾಡಿದ್ಮೇಲೆ ಅದಕ್ಕೆ ರೈಸ್ ಹಾಕ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಟೇಸ್ಟ್ ನೋಡಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿವರೆಗೂ ಯಾವುದೇ ಖಾರ ಆ್ಯಡ್ ಮಾಡಿಲ್ಲ, ಎಕ್ಸೆಪ್ಟ್ ಗ್ರೀನ್ ಚಿಲ್ಲಿ ಒಂದೆರಡು ಹಾಕಿರೋದು ಬಿಟ್ಟರೆ. ಸೊ ನಾನು 1 ಗ್ಲಾಸಷ್ಟು ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡಿಕೊಂಡು ನೀರೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನಾನು 1 ಗ್ಲಾಸ್ಗೆ 1.5 ಇಂದ 1.75 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ, ಏಕೆಂದರೆ ಮೊಸರು ಹಾಕಿರ್ತೀವಲ್ವ, ಜೊತೆಗೆ ಮಶ್ರೂಮಲ್ಲಿ ಕೂಡ ನೀರು ಬಿಟ್ಕೊಳುತ್ತೆ. ಸೊ ಹಾಗಾಗಿ ನೀವು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಬಿರಿಯಾನಿ ಮಸಾಲ, ತೇಜು ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಬಿರಿಯಾನಿ ಮಸಾಲೆ ಇಷ್ಟ ಆಗುತ್ತೆ ಅಥವಾ ಹೋಮ್ ಮೇಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಖಾರನ, ಮನೆಯಲ್ಲಿ ಖಾರ ತಿನ್ನಲ್ಲ ಅಷ್ಟಾಗಿ. ಸೊ ಸ್ವಲ್ಪ ಮೊಸರು ಕಡಿಮೆ ಆಯಿತು ಅಂತ ಅನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮೊಸರನ್ನ ಬಿಗಿನಿಂಗಲ್ಲೇ ಹಾಕಬೇಕು, ಆಮೇಲೆ ಹಾಕಬಾರ್ದು, ಆ ಥರ ಏನೂ ಇಲ್ಲ. ಸೊ ನಿಮಗೆ ಯಾವಾಗ ಬೇಕೋ ಆವಾಗ ಮೊಸರನ್ನ ಹಾಕ್ಕೊಳ್ಬೋದು ಅಂತ ಹೇಳ್ತೀನಿ. ಚಿಕನ್ಗಾದರೆ ಮುಂಚೆನೇ ಹಾಕ್ಕೊಂಡ್ರೆ ಚಿಕನ್ನು ಏನು ಮಟ ಇದಿರುತ್ತಲ್ವ ಆ ಮಸಾಲೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀರನ್ನ ನಾನು 1.5 ಗ್ಲಾಸಷ್ಟು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪು ನಾನು ಕರೆಕ್ಟಾಗಿ ಹಾಕಿದ್ದೆ, ಸೊ ಹಾಗಾಗಿ ಎಕ್ಸ್ಟ್ರಾ ಉಪ್ಪೇನೂ ಹಾಕ್ತಾ ಇಲ್ಲ. ಬಟ್ ಖಾರ ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಸೊ ಹಾಗಾಗಿ ಒಂದು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ನಾನು ಅದಕ್ಕೆ ಒಂಚೂರು ಗರಂ ಮಸಾಲೆ ಕೂಡ ಹಾಕಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು. 1/2 ಹೋಳು ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಚೆನ್ನಾಗಿ ರಸನ ಸ್ಕ್ವೀಸ್ ಮಾಡಿ ಆಮೇಲೆ ಅದೇನಿರುತ್ತಲ್ಲ ಹೋಳನ್ನ ಡೈರೆಕ್ಟಾಗಿ ಬಿರಿಯಾನಿ ಒಳಗೆ ಹಾಕಿದ್ರೆ ಅಗಳುಗಳು ತುಂಬಾ ಉದುರಾಗುತ್ತೆ, ಆ ರೈಸ್ ಏನಿದೆಯಲ್ಲ ಅದು ತುಂಬ ಉದುರು ಉದುರಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ, ಇದೊಂದು ಟಿಪ್ ಅಂತ ಅಂದ್ಕೊಂಡು. ತುಂಬ ಚೆನ್ನಾಗಾಗುತ್ತೆ, ಉದುರಾಗಿ ಬರುತ್ತೆ ಅನ್ನ. ನೀವು ನೋಡ್ಬೋದು ಸ್ವಲ್ಪ ಗರಂ ಮಸಾಲೆ ಮತ್ತು ಚಿಲ್ಲಿ ಪೌಡರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಯಾವುದೇ ಧನಿಯಾ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಪುಡಿಗಳನ್ನ ಉದುರಿಸ್ಬಿಟ್ಟು ಮಾಡ್ತಿರೋಂಥ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಇದು ಅಷ್ಟೇ, ಬಿರಿಯಾನಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ, ಯೋಹನ್ಗಂತೂ ತುಂಬ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು. ನನಗೆ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಂತ ಅನಿಸ್ತು, ಬಟ್ ಅದೇ ಯೋಹನ್ಗೋಸ್ಕರನೇ ಮಾಡಿದ್ರಿಂದ, ಎಕ್ಸ್ಕ್ಲೂಸಿವಾಗಿ ಯೋಹನ್ಗೋಸ್ಕರ ಮಾಡಿದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕಿದೆ. ಚೆನ್ನಾಗಿದೆ ಅಂತ ಹೇಳ್ದೆ, ಯಾಕೆ ಹೋಗೋದಿಲ್ಲ ಕ್ಯಾಮ್ರಾ ಮುಂದೆ ಈ ಸಲ ಬರೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ, ನಾನು ಇನ್ಯಾವಾಗಾದರೂ ಹೇಳ್ತೀನಿ ಅಂತ ಹೇಳಿಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಸೊ ಮೈಲ್ಡಾಗಿ ಮಸಾಲೆ ಏನು ಇಲ್ದಿರ ತುಂಬಾ ಚೆನ್ನಾಗಾಗುತ್ತೆ, ಬ್ಯಾಚುಲರ್ಸ್ ಇರೋರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸ್ವಲ್ಪ ಕೊಡು ಮಗ್ಳೇ ಪ್ಲೀಸ್. ಏನಿದೆ ಚೂರೇ ಚೂರಿದಾಯ್ತಾ?
ನನ್ ಕೊಡು ಮಗಳ. ಒಂದು ಸ್ವಲ್ಪ ಕೊಡ್ಬೋಗ್ಲಿ ಆ ಆ ಆ ಇದು ನಾಫ್ ಮಾಡ್ಬಿಡ್ತೀನಿ ಸ್ವಲ್ಪ ಕೊಡು ನಿನ್ನ ಮಗ ಕೊಡ್ತಾನೆ ಹೋಗು ಬೇಡ ಟೂ ನಿನ್ನ ಜೊತೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟನೇ. ಒಂದು ರೆಸಿಪಿ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಆನ್ಲೈನಲ್ಲಿ ಗ್ರಾಸರಿ ಶಾಪಿಂಗ್ ಹೇಗಿರುತ್ತೆ, ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದು ಫ್ರೀ ಆಫ್ ಕಾಸ್ಟ್. ಸೊ ಹಾಗಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಇವತ್ತು ಮಶ್ರೂಮ್ ಬಿರಿಯಾನಿದು ಟೇಸ್ಟ್ ಹೇಗಿತ್ತು ಅಂತ ಯೋಹನ್ನ ಕೇಳಬೇಕಿತ್ತು, ಬಟ್ ಅವನು ಯಾಕೋ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲಿಲ್ಲ. ಇವತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಅವನ್ನ ತೋರಿಸ್ತೀನಿ. ಹಾಗಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.